ಹೋಗುತ್ತೆ. ಇದು ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ಇದು ನಮ್ಮ ಅತ್ತೆ ಸೋದರತ್ತೆ, ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಈ ಸಂಬಂಧಗಳು ಹೇಳ್ಕೊಡೋದೇ ಇಲ್ಲ. ಎಲ್ಲರೂ ಆಂಟಿಯರೇ, ಅಮ್ಮನೊಂದು ಬಿಟ್ಟು ನಾಳೆ ಸಾಯೋ ಅಜ್ಜಿಯೂ ಆಂಟಿ, ಈಗ ಜಡ ಬಂದಿರೋ ಹುಡುಗಿಯೂ ಆಂಟಿ, ಅಕ್ಕದ ಮನೇದು ಆಂಟಿ, ಪಕ್ಕದ ಮನೇದು ಆಂಟಿ, ಅಪ್ಪನ ತಮ್ಮನು ಆಂಟಿ, ಯಾರಿಗೆ ಏನು ಅಂತ ಗೊತ್ತಿಲ್ಲ. ನೀವು ಕೇಳಿ, ಒಂದು ಕಸಿನ್ ನಮ್ಮ ದೊಡ್ಡಪ್ಪನ ಮಗ ಅಥವಾ ಅತ್ತೆ ಮಗ ಅಂದ ತಕ್ಷಣ ಅತ್ತೆ ಮಗನಿಗೆ ಭಾವ ಅಂತ ಕರಿಬೇಕು. ಆಕ್ಚುಲಿ ಕರಿತೀವಾ? ಏನು ಯಾರಾಗ ಏನಾಗ್ಬೇಕು? ಇವನು ನನ್ನ ಕಸಿನ್, ಹೆಂಗ್ ಕಸಿನ್, ಯಾವೆಲ್ಲ ಕೇಳಬೇಡ್ರಿ, ಗೊತ್ತಿಲ್ಲ ಕಸಿನ್, ಏನ್ ಕನ್ಫ್ಯೂಷನ್ ಆಗದೆ ಬೇಡ ಕಸಿನ್. ಈ ತರದ ಸಂಬಂಧಗಳು ಬರ್ತಾ 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 ಯಾರನ್ನ ಸಾಕಬೇಕು, ಯಾರನ್ನ ಬಿಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಮ್ಮಲ್ಲಿ ಆಶ್ರಮಕ್ಕೆಲ್ಲ ಫಾರಿನ್ ಇಂದ ದುಡ್ಡು ಬರೋದು ಯಾಕೆ ಗೊತ್ತಾ? ಫಾರಿನರ್ಸ್ ಗೆ ನಮ್ಮ ಆಸ್ತಿನ ಯಾರಿಗೆ ಕೊಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಪಾಪ, ಅಮೆರಿಕಕ್ಕೆ ನಾನು ಹೋದಾಗ ಬಹಳಷ್ಟು ಜನರು ನೋಡಿದೆ, 17-18 ವರ್ಷದ ಮಕ್ಕಳೆಲ್ಲ ಕೆಲಸ ಮಾಡ್ತಾ ಇರುವಂತದ್ದು ಅಂಗಡಿಗಳಲ್ಲಿ, ಸೇಲ್ಮ್ಯಾನ್ ಆಗಿರ್ತಾರಲ್ಲ, ಬಂದವರಿಗೆ ಏನೇನು ಕೊಡೋದೆಲ್ಲ ಇರುತ್ತಲ್ಲ ಅಂತದ್ದು, ದೊಡ್ಡ ದೊಡ್ಡ ಜಾಬ್ ಅಲ್ಲಿ ಇರುವಂತ ಅಪ್ಪ ಅಮ್ಮನ ಮಕ್ಕಳು, ಬೇಕಾದಷ್ಟು ಬಂಗಲೆ ಇರತಕ್ಕಂತ ಅವ್ರ ಮಕ್ಕಳು ಕೆಲಸ ಮಾಡ್ಬೇಕು. ಯಾಕೆ ಗೊತ್ತಾ? 15 ವರ್ಷದ ಮೇಲೆ ಅವ್ರನ್ನ ಹೊರಗಾಕ್ತಾರೆ ಮನೆಯಿಂದ. ಅವ್ರು ಕೆಲಸ ಮಾಡ್ಬೇಕು, ಓದ್ಬೇಕು, ಮತ್ತೇನಾರು ಓದ್ ಮಾಡ್ಕೋಬೇಕು. ಅವ್ರಿಗಲ್ಲೇ ಕಟ್ಟಾಗೋಯ್ತು ಅಪ್ಪ ಅಮ್ಮನ ಸಾಕಬೇಕು ಮಾಡ್ಬೇಕು ಅನ್ನೋದಿಲ್ಲ, ಯಾಕಂದ್ರೆ ಕಷ್ಟ ಬಂದ್ಬಿಟ್ಟಿರ್ತಾರೆ. ಅಲ್ಲಿ ಪದ್ಧತಿ ಏನಂದ್ರೆ ಮಕ್ಕಳು ಕಷ್ಟ ಬಂದು ಏನಾರು ಅಚೀವ್ ಮಾಡ್ತಾರೆ ಅಂತ. ಇವ್ರಿಗೇನಾಯ್ತು, ಮಕ್ಕಳನ್ನ ನಮ್ಗೆ ಕನೆಕ್ಷನೇ ಇಲ್ಲ, ಸಂಬಂಧವೇ ಇಲ್ಲ, ಅಪ್ಪ ಅಮ್ಮನ ಸಾಕಬೇಕು ಅಂತ ನಾವೇ ಬೆಳೆದ್ವಿ, ನಾವೇ ಬೆಳ್ಕೊಂಡ್ವಿ. ಆ ಬೆಳ್ಕೊಳ್ತಾ 15-16 ವರ್ಷಕ್ಕೆ ವಯಸ್ಸು ಬೆಳ್ಕೊಳತ್ತೆ, ವಯಸ್ಸು ಬೆಳ್ಕೊಳ್ತಾ ಇನ್ನೊಂದು ಹುಡುಗಿ ನೋಡ್ಬೇಕು ಅನ್ಸ್ತು, ಅಲ್ಲಿ ಮದ್ವೆ ಆದ್ರು. ಕಡೆಗೆ ಎಷ್ಟೋ ದಿವಸ ಆಯ್ತು ಅವಳ ಜೊತೆಗಿದ್ರು, ಅವಳು ಇನ್ನೊಬ್ರು ಜೊತೆಗೆ ಹೋದ್ರು, ಅವ್ರು ಇವ್ರಾದ್ರು ಇವ್ರು ಅವ್ರಾದ್ರು ಏನೇನೋ ಆದ್ರೆ ಇವನಿಗೆ ಕನ್ಫ್ಯೂಷನ್, ನನ್ನ ಮೊದಲ ಹೆಂಡತಿ ಯಾರು, ಸೆಕೆಂಡ್ ಹೆಂಡತಿ ಯಾರು ಅಂತ. ಕಡೆಗೆ ಎಲ್ಲೋ ಮಕ್ಕಳಾಗ್ತಾವ, ಆ ಮಕ್ಕಳು ಎಲ್ಲೋ ಬೇಕರಿನಲ್ಲಿ ಕೆಲಸ ಮಾಡ್ತವೆ. ಕಡೆಗೆ ಇವನ್ ಎಲ್ಲಾ ಜೀವಮಾನದ 50-60 ವರ್ಷ ಆಗುವಷ್ಟೊತ್ತಿಗೆ ಇವನ್ ದುಡ್ದಿರೋ ಆಸ್ತಿ ಇದೆಯಲ್ಲ, ಯಾರಿಗೆ ಕೊಡೋದು, ಎಲ್ಲಿ ಕೊಡೋದು? ಅವಾಗ ಶಾಂತಿ ಅಂದ್ರೇನು, ನೆಮ್ಮದಿ ಅಂದ್ರೇನು, ಜೀವನ ಅಂದ್ರೇನು ಅವಾಗ ಹುಡ್ಕೋದವ್ರು. ಅವಾಗ ಭಾರತದಿಂದ ನಮ್ಮಂತವ್ರು ಹೋಗಿರ್ತೀವಿ ಗುರುಜಿಗಳಲ್ಲಿ, ಮಹಾಭಾರತ ಭಗವದ್ಗೀತೆಗಳನ್ನೆಲ್ಲ ಹೇಳ್ಕೊಂಡು ಅಲ್ಲಿ ಶಾಂತಿ ಶಾಂತಿ ಅಂತ ಅವ್ರನ್ನೆಲ್ಲ ಉಸಿರು ಕಟ್ಟು ಹೋಗೋದವ್ರನ್ನೆಲ್ಲ ಕೂಸಿ ಪ್ರಾಣಾಯಾಮ ಮಾಡಿಸಿ ಅವ್ರಿಗೆ ಪ್ರಪಂಚನೇ ಇದು ಅಂತ ತೋರಿಸಿ ಅವರೆಲ್ಲ ಆಸ್ತಿನೆಲ್ಲ ಈ ಆಶ್ರಮಕ್ಕೆ ಬರೆದ್ಬಿಡು. ಕೆಲವೊಂದು ಗುರುಗಳಿಗೆ ಇದು ಒಂದು ದಂಧೆನೆ, ಅಂತವ್ರನ್ನೇ ಹಿಡಿಯೋದು ಶಾಂತಿ ಮಾಡ್ತೀವಿ ಅಂತ. ನಿಜವಾದ ಕಷ್ಟ ಇದ್ದವ್ರನ್ನ ಶಾಂತಿ ಮಾಡಕ್ ಹೋಗಲ್ಲ, ವಾಂತಿ ಬರುತ್ತಿರಿಗೆ, ಯಾಕಂದ್ರೆ ದುಡ್ಡು ಬರಲ್ಲ. ಎಲ್ಲೂ ದುಡ್ಡಿರುತ್ತೆ ಅಲ್ಲಿ ಮಾತ್ರ ಶಾಂತಿ ನೋಡ್ಲಿಕ್ಕೆ ಹೋಗುವಂತ ಗುರುಗಳು ಜಾಸ್ತಿ. ಯಾರ ಮನೆ ದೊಡ್ಡದಿದೆ, ದೊಡ್ಡ ಬಂಗಲೆ ಇದೆ, ರಾಜಕಾರಣಿ ಇದ್ದಾರೋ ಅವ್ರ ಮನೆ ಮಾತ್ರ ವಾಸ್ತು ಹಾಳಾಗೋದು. ಸಾಮಾನ್ಯದವ್ರ ಮನೆ ವಾಸ್ತು ಹಾಳಾಗತ್ತೇನ? ಅವ್ರಿಗೆ ಬದುಕೊಂಡ್ರೆ ಸಾಕು, ನಿದ್ದೆ ಮಾಡಕ್ ಒಂದು ರೂಮ್ ಇದ್ರೆ